ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ರ ಪಿಜನ್ ಅಂಡ್ ಹ್ಯಾಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿಮಗೆ ಬೆಳಿಗ್ಗೆ ಒಂದು ವಿಡಿಯೋ ಹಾಕಿದೆ, ನಾನು ತಿರುವಾಲ್ನ ಅಕ್ಕಿನ ಈಚೆಗೆ ಬಿಡ್ತಾ ಇರೋದು, ಓಕೆನಾ? ಅಂದರೆ ಹೊರಗಡೆ ಹೋಗಿ ದಸ್ತಾ ಮಾಡೋ ವಿಡಿಯೋನ ಬಿಟ್ಟಿದೆ. ಆ ವಿಡಿಯೋದಲ್ಲಿ ಏನಾಗಿತ್ತು ಅಂದರೆ ಅಕ್ಕಿ ಮನೆಗೆ ಇನ್ನೂ ಬಂದಿರಲಿಲ್ಲ, ಓಕೆನಾ? ನಾನು ಹೇಳಿದ್ದೆ ಅಕ್ಕಿ ಬಂದ ಮೇಲೆ ವಿಡಿಯೋ ಮಾಡ್ತೀನಿ ಅಂತ. ಈಗ ಬಂದೆ, ಸುಮ್ಮನೆ ಮೇಲೆ ಅಕ್ಕಿ ಬಂದಿದೆ ಅಂತ ನೋಡೋಣ ಅಂತ, ಓಕೆನಾ? ಆಗ ಅಕ್ಕಿ ಬಂದು ಕೂತಿತ್ತು, ನೋಡ್ಬೋದು ಅಲ್ಲಿ ಚೋರಿ ಬಾಕ್ಸ್ ಮೇಲೆ ಅಕ್ಕಿ ಕೂತಿದೆ. ಓಕೆ ನೋಡಿ, ಇಲ್ಲಿ ಕೂತಿದೆ, ಈ ಕಡೆ ಚೋರಿ ಬಾಕ್ಸ್ ಮೇಲೆ ಕೂತಿದೆ ಅಕ್ಕಿ, ಓಕೆನಾ? ಬಂದಿದೆ. ಹಾಗೆ ಇನ್ನೊಂದು ವಿಷಯ ಏನು ಅಂದರೆ, ನಮ್ಮ ಗುಲ್ದಾರು ಮತ್ತು ಅಂತ ಮಕ್ಷಿ ಜಾಕಲ್ ಬಂದಿರೋದ್ರಲ್ಲಿ ಇದರಲ್ಲಿ ಒಂದು ಪಟ ಸತ್ತೋಗಿದೆ ಇವತ್ತು. ಅದೊಂದೇ ಬೇಜಾರಾಗ್ತಿರೋದು, ಓಕೆನಾ? ದೊಡ್ಡ ಪಟ ಯಾವುದಿತ್ತು, ಓಕೆನಾ? ಆ ಪಟ ಇವತ್ತು ಊಟ ಎಲ್ಲ ಅಪ್ಪ ಅಮ್ಮ ತಿನ್ಸಿತ್ತು, ಅದು ಡೈಜೆಸ್ಟ್ ಮಾಡ್ಕೊಳೋಕ್ಕಾಗ್ದೇನೋ ಏನು ರೀಸನ್ ಇಂದನೋ ಗೊತ್ತಾಗಲಿಲ್ಲ, ಒಂದು ಪಟ ಸತ್ತೋಗಿದೆ. ಅದೊಂದು ಬ್ಯಾಡ್ ನ್ಯೂಸ್ ಇವತ್ತು, ಏನೂ ಮಾಡೋಕ್ಕಾಗಲ್ಲ. ನೋಡೋಣ ಆ ಪಟದಲ್ಲಿ ರಿಸಲ್ಟ್ ನೋಡಿ ಇದರಲ್ಲಿ ಯಾವ ಥರ ಅಕ್ಕಿ ಆಟ ಬರುತ್ತೆ ಅನ್ನೋದ ನೋಡ್ಕೊಬೇಕು. ಓಕೆ, ಪಟ ಅದು ಆಧಾರ ಉಳ್ಕೊಳ್ಳಿ ಅಂತ ಆರಾಮಾಗಿ ಬಿಟ್ಟಿದ್ದೀನಿ, ಓಕೆನಾ? ಇದೊಂದು ಅಪ್ಡೇಟ್ ಕೊಡಬೇಕಿತ್ತು, ಮತ್ತು ಅಕ್ಕಿ ಬಂದಿದೆ ಅನ್ನೋದು ನಿಮಗೆ ತಿಳಿಸ್ಬೇಕಿತ್ತು, ಅದಕ್ಕೋಸ್ಕರ ಅಷ್ಟೇ. ಓಕೆನಾ? ನಾನು ನಿಮಗೆ ಹೇಳಿದ್ದೀನಿ 30 ವಿಡಿಯೋಸ್ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿದ್ದೀನಿ ಅಂತ, ಓಕೆನಾ? ಓಕೆ, ಇವತ್ತೇ ಎರಡು ವಿಡಿಯೋ ಬಂದಿದೆ, ಅದು ಬಿಟ್ಟರೆ ಇನ್ನೂ ಏನಿಲ್ಲ. ಅಕ್ಕಿಗಳು ಸ್ವಲ್ಪ ಯಾಕೋ ನೀರು ಕೇಳ್ತಾ ಇದೆ, ಅಕ್ಕಿಗಳಿಗೆಲ್ಲ ನೀರು ತೋರಿಸ್ಬೇಕು, ಓಕೆನಾ? ಇದರಲ್ಲಿ ನೋಡ್ಬೋದು ಟ್ರೇಯಲ್ಲಿ ಖಾಲಿಯಾಗಿರೋದ್ರಿಂದ ಅದು ಸ್ವಲ್ಪ ಡೌನ್ ಆಗಿದೆ, ಅದಕ್ಕೋಸ್ಕರ ಅಷ್ಟೇ. ಇದಕ್ಕೆಲ್ಲ ವಾಟರ್ ಬಾಟಲೆಲ್ಲ ನೀರೆಲ್ಲ ಫಿಲ್ ಮಾಡಬೇಕು. ಹಾಗೆ ಮೇಲ್ಗಡೆ ಅಕ್ಕಿಗಳನ್ನ ಕೆಲವು ಎಲ್ಲ ಪಟಗಳಿದೆ, ಓಕೆನಾ? ನಮ್ಮ ಗುಲ್ದಾರ್ ಇದೆ, ಆಮೇಲೆ ಇನ್ನು ತುಂಬ ಪಟಗಳಿದೆ, ಧೂಮ ಎಲ್ಲ ಪಟಗಳನ್ನ ಸಹ ಮೇಲೆ ಹಾಕಿದ್ದೀನಿ, ತಿರುವಾಲು ಇದೆ ಎಲ್ಲ ಹಾಕಿದ್ದೀನಿ. ಈಗ ಅಕ್ಕಿಗಳು ಬೆಳಗ್ಗೆಯಿಂದ ಸ್ವಲ್ಪ ಬಿಸಿಲಲ್ಲಿ ಹಾಕಿಬಿಟ್ಟಿದೆ, ಈಗ ಅಕ್ಕಿನ ಸ್ವಲ್ಪ ಎತ್ತಿ ಛತ್ರಿ ಮೇಲೆ ಹಾಕೋಣ, ಬನ್ನಿ. ಅಕ್ಕಿಗಳನ್ನೆಲ್ಲ ಸ್ವಲ್ಪ ಛತ್ರಿ ಮೇಲೆ ಬಿಟ್ಟು ಆದಷ್ಟು ಸ್ವಲ್ಪ ಅಕ್ಕಿನ ಸ್ವಲ್ಪ ಓಡ್ಸೋಕ್ಕೆ ಟ್ರೈ ಮಾಡೋಣ, ನಮ್ಮ ಧೂಮ ತಿರುವಾಲ್ನ ಓಡ್ಸೋದಕ್ಕೆ ಟ್ರೈ ಮಾಡೋಣ. ಧೂಮಾಗೆ ಏನು ಮಾಡೋಣ ಅಂದರೆ ಓಡ್ಸೋದು ಬೇಡ, ಒಂದು ವಾರ ಪೂರ್ತಿ ಅಕ್ಕಿ ನೀಟಾಗಿ ಉಡನ್ ಸೆಟ್ ಮಾಡೋಣ. ಏನಕ್ಕೆ ಅಂದರೆ, ಒಂದೊಂದ್ಸಲಿ ಅಕ್ಕಿ ಏನಾರ ಓಡಿಸಿದ್ರೆ ಖಾಲಿ ಕೂತ್ಕೊಂಡ್ಬಿಡುತ್ತೆ, ಯಾಕೆ ಅಲ್ಲಿ ಇಲ್ಲಿ ಹೋಗೋದು ಆ ಥರ ಮಾಡುತ್ತೆ, ಅದಕ್ಕೋಸ್ಕರ ಅಷ್ಟೇ. ಒಂದು ವಾರ ಪೂರ್ತಿ ಜಾಲ್ ಬಾಕ್ಸ್ ಒಳಗೆ ಹಾಕಿ ಅಕ್ಕಿನ ನೀಟಾಗಿ ಒಣಗಿಸೋದ್ರಿಂದ ಅದಕ್ಕೇನಾಗುತ್ತೆ ಅಂದರೆ ಒಂದು ಅದು ಒಂಥರ ಪನಿಷ್ಮೆಂಟ್ ಅಂತಲೇ ಅನ್ಕೊಂಡ್ಬಂದು ನೀವು, ಓಕೆನಾ? ಅದಕ್ಕೂ ಗೊತ್ತಾಗ್ಬಿಡುತ್ತೆ, ಓ ಇವರು ಅಲ್ಲಿ ಇಲ್ಲಿ ಕುತ್ಕೊಳ್ಳೋದಕ್ಕೆ ನಮಗೆ ಈ ಥರ ಪನಿಷ್ಮೆಂಟ್ ಕೊಡ್ತಾ ಹೋಗುತ್ತೆ ಅಂತ ಅದ್ರ ಮೆಂಟಾಲಿಟಿಯಲ್ಲಿ ಆ ಥರ ಆಗುತ್ತೆ, ಓಕೆನಾ? ಅದಕ್ಕೋಸ್ಕರ ಅಷ್ಟೇ ಒಂದು ವಾರ ಅಕ್ಕಿಗೆ ಪೂರ್ತಿ ರೆಸ್ಟ್ ಕೊಟ್ಟು ರೆಡಿ ಮಾಡ್ಕೊಬೇಕು, ಓಕೆನಾ? ಅದಕ್ಕೆ ಮೇಲ್ಗಡೆ ಸಿಂಗಲ್ ವುಡನಲ್ಲಿ ಹಾಕಿದ್ದೀನಿ, ದೊಡ್ಡ ಜಾಲ್ ಬಾಕ್ಸ್ ಒಳಗೆ ಹಾಕಿಲ್ಲ ನಾನು, ಸಿಂಗಲ್ ಬಾಕ್ಸ್ ಒಳಗೆ ಹಾಕಿದ್ದೀನಿ. ಅದು ಯಾವುದ್ರ ಜೊತೆನೂ ಸೇರಬಾರ್ದು, ಸಿಂಗಲಾಗೆ ಬರಬೇಕು ಅಕ್ಕಿ, ಸಿಂಗಲಾಗೆ ಆಡಬೇಕು. ಚಮಕಾಯಿಸಿದ್ರೆ ಅಕ್ಕಿ ಪಟ್ ಅಂತ ಕುತ್ಕೊಳ್ಳುತ್ತದು, ಅಂದರೆ ಬೇರೆ ಕಡೆ ಅಲ್ಲ, ನಮ್ಮ ಬಿಲ್ಡಿಂಗ್ ಮೇಲೆ ಮಾತ್ರ. ಚಮಕಾಯಿಸಿಸಕ್ಕೆ ಏನಾಗುತ್ತೆ ಅಂದರೆ ನಮ್ಮ ಅಂದರೆ ಛತ್ರಿ ಮೇಲೆ ಯಾವ್ದಾರು ಅಕ್ಕಿ ಬಿಡ್ರೆ ಸಾಕು, ಅಕ್ಕಿ ಡೌನ್ ಆಗೋಕ್ಕೆ ಟ್ರೈ ಮಾಡುತ್ತೆ, ಅದಕ್ಕೋಸ್ಕರ ಅಷ್ಟೇ. ಅದೊಂದು ಸರಿ ಮಾಡ್ಕೊಬೇಕು, ಅಕ್ಕಿ ಅದರಲ್ಲೊಂದು ಫಾಲ್ಟ್ ಇದೆ, ಓಕೆನಾ? ಇನ್ನೊಂದು ಈ ವಿಡಿಯೋದಲ್ಲಿ ಏನು ಶೇರ್ ಮಾಡ್ಕೊಬೇಕು ಅಂದರೆ 5K ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು, ಓಕೆನಾ? ಇನ್ನು ನಮ್ಮ ಈ ತಾಮ್ರದಲ್ಲೂ ಸಹ ಇನ್ನೂ ರೆಕ್ಕೆ ಬಂದಿಲ್ಲ ಪೂರ್ತಿ, ಅದಕ್ಕೋಸ್ಕರ ಅಷ್ಟೇ. ಅಕ್ಕಿಗೆ ಸ್ವಲ್ಪ ನಾನು ಮೆಡಿಸನ್ ಮಾಡಿದ್ರದ್ರಿಂದ ಅಂದರೆ ಉಳುಕಾಕಿ ಔಷಧಿ ಹಾಕಿದ್ನಲ್ಲ, ಅದರಿಂದ ಏನಾಗಿದೆ ಅಂದರೆ ಸ್ವಲ್ಪ ಟ್ಯೂಬು ಒಂಥರ ಸುಟ್ಟೋದಂಗೆ ಆಗ್ತಾ ಇದೆ, ಅದೊಂದು ಫಾಲ್ಟ್ ಆಗಿದೆ, ಅದನ್ನೊಂದು ರೆಡಿ ಮಾಡ್ಕೊಬೇಕು ನಾನು. ಅದಕ್ಕೂ ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ನಮ್ಮ ರೇಗ್ದಾರು ಇದು ಇದರಲ್ಲೂ ಒಂದು ಅಷ್ಟೇ, ಒಂದು ಪ್ರಾಬ್ಲಮ್ ಏನು ಅಂದರೆ ಅಕ್ಕಿ ಮೊಟ್ಟೆಗೆ ಬಂದಿದೆ, ಓಕೆನಾ? 100-ಗೆ 59% ಅಂತಲೂ ತೊಗೊಬೋದು ನೀವು, 50% ಮೊಟ್ಟೆಗೆ ಬಂದಿದೆ, ಟ್ರೇಯಲ್ಲಿ ಕೂತ್ಕೊಳ್ಳುತ್ತೆ, ಪುಕ್ಕ ಎಲ್ಲ ಜೋಡಿಸಿದೆ, ಎಲ್ಲ ಮಾಡುತ್ತೆ, ಆದರೆ ಅಕ್ಕಿ ಇನ್ನೂ ಮೊಟ್ಟೆ ಇಕ್ತಾ ಇಲ್ಲ, ಓಕೆನಾ? ನಿಮ್ಮ ಕಡೆಯಿಂದ ನೋಡೋಣ, ಒಂದು ಸೊಲ್ಯೂಷನ್ ಕೊಡಿ, ಅಕ್ಕಿ ಏನಾಗಿದ್ರೆ ಮೊಟ್ಟೆ ಇಕ್ಕಿಲ್ಲ ಅನ್ನೋದಕ್ಕೋಸ್ಕರ ನಿಮ್ಮ ಕಡೆಯಿಂದ ಒಂದು ಸೊಲ್ಯೂಷನ್ ಕೊಡಿ. ನೋಡೋಣ ಯಾರ್ಯಾರೆಲ್ಲ ಕಮೆಂಟ್ ಮಾಡ್ತೀರಾ, ಯಾರು ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ನೋಡೋಣ. ಅದರಿಂದ ನನಗೂ ಏನಾರೂ ಯೂಸ್ ಆಗೋದಿದ್ರೆ ಅದರಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಏನೇ ಕಮೆಂಟ್ ಆಗಿತ್ತು ಕಮೆಂಟ್ ಹಾಕಿದ್ರಿ ಅನ್ನೋದನ್ನ ಪೂರ್ತಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ, ಓಕೆನಾ? ಈ ಜೊತೆಗೊಂದು ಕಮೆಂಟ್ ಮಾಡಿ, ಇನ್ನೂ ಏನಕ್ಕೆ ಅಕ್ಕಿ ಮೊಟ್ಟೆ ಇಕ್ಕಿಲ್ಲ ಅನ್ನೋದೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.